ಇಫ್ ಯು ಆರ್ ಫಿಶ್ ಲವರು, ಅದು ಫಿಶ್ ಬಿಡಿ, ಫಿಶ್ ಮೀಲ್ ಲವರ್ ಆಗಿದ್ರೆ ನೀವು ಡೆಫಿನೆಟ್ಲಿ ಈ ಒಂದು ಬಾಂಗ್ಲಾ ಫಿಶ್ ಮೀಲ್ನ ಟ್ರೈ ಮಾಡಿ. ಅದ್ಭುತ. ಹೆಲ್ಲೋ ಅಂತ ಸಜೆಸ್ಟ್ ಶಾರೂಕ್, ನೀವು ಇರ್ತಾರೆ ಗಲ್ಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಆ್ಯಂಡ್ ಅಯ್ಯೋ ಕೂದಲು ಬೇರೆ ಸರಿ ಇಲ್ವಲ್ಲ, ಕಟ್ ಮಾಡ್ಸೋಣ. ತುಂಬ ಜನ ಅಂದ್ ಗೊತ್ತು ಏನು ಹಿಂಗವನಿ ಅಂತ ಕಟ್ ಮಾಡ್ಸೋಣ. ಇವತ್ತು ಬಂದಿರೋ ಜಾಗ ಬಂದು ತಮ್ಮನೇಲೆಲ್ಲ ನೋಡಿರ್ತೀರ ಫಿಶ್ ಮೀಲ್ಸು. ಭಾಳ ದಿವಸ ಆಗೋಯ್ತಪ್ಪ ಒಂದು ಅಥೆಂಟಿಕ್ ಫಿಶ್ ಮೀಲ್ಸ್ ಟ್ರೈ ಮಾಡಿ. ನಮ್ಮ ಚಾನಲಲ್ಲಿ ಮೋಸ್ಟ್ ನಾನು ಫಿಶ್ ಮೀಲ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಹೋಗಿ ಅಲ್ಲಿ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಅದೇ ರೀತಿ ಇವತ್ತೊಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಬಂದಿರೋ ಜಾಗ ಬಂದು ಜೆ ಪಿ ಶೆಟ್ಟಿ ಕಿಚನ್ ಅಂತ. ಸೊ ಇದರದ್ದು ಎಕ್ಸಾಕ್ಟ್ ಲೊಕೇಶನ್ನು ಶಾಕರ್ ನಗರ 60 ಫೀಟ್ ರೋಡು. ನನ್ನಿಂದ ಅಲ್ಲಿ ಆ ಸೆಂಟ್ರಲ್ಲಿ ಸರ್ಕಲ್ ಹತ್ರ ಒಂದು ರಾಯಲ್ ಮಾರ್ಟ್ ಅನ್ನೋದಿದೆ. ಆ ಗಲ್ಲಿನೇ ಎಕ್ಸಾಕ್ಟ್ಲಿ ಹಂಗೆ ಆಪೋಸಿಟ್ ಸ್ಟ್ರೈಟ್ ಬಂದರೆ ನಿಮಗೆ ಒಂದು 5th ಬಿಲ್ಡಿಂಗ್ 4th ಬಿಲ್ಡಿಂಗ್ ಅಲ್ಲಿ ನಿಮಗೆ ಜೆ ಪಿ ಶೆಟ್ಟಿ ಕಿಚನ್ ಅನ್ನೋದು ಲೊಕೇಟ್ ಆಗಿರುತ್ತೆ. ಇಲ್ಲಿ ಸ್ಪೆಷಲ್ ಅನ್ನೋದು ಇವರ ಮೀಲ್ಸು, ಆ ಒಂದು ಫಿಶ್ ಮೀಲ್ಸ್ ಇರಲಿ, ಜೊತೆಗೆ ಮಟನ್ ಪಲಾವ್ ಅಥೆಂಟಿಕ್ ಆಗಿ ಮಟನ್ ಪಲಾವ್ ಸರ್ವ್ ಮಾಡ್ತಾರೆ, ವಿಚ್ ಇಸ್ ನಿಮಗೆ ಸಿಮಿಲರ್ ಟು ಮೈಸೂರು ಸ್ಟೈಲಿನ ಒಂದು ಮಟನ್ ಪಲಾವ್ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಇನ್ನು ಮೈನ್ ಫೇಮಸ್ ಬಂದು ಕೋಸ್ಟಲ್ ಫುಡ್ಗೆ, ಈ ಒಂದು ಪ್ರಾನ್ಸ್ ಗೀ ರೋಸ್ಟ್ ಇರಲಿ ಅಥವಾ ಕ್ರಾಪ್ ಸುಕ್ಕನ ಇರಲಿ, ಚಿಕನ್ ಸುಕ್ಕ ಇರಲಿ, ಈ ಡಿಶಸ್ ಎಲ್ಲ ತುಂಬ ತುಂಬ ಫೇಮಸ್ ಆಗಿರೋ ಒಂದು ಜಾಗ. ಒಂದು ಕುಕಿಂಗ್ ಶಾರ್ಟ್ಸ್ ಹಾಕ್ತೀನಿ ಅವೆಲ್ಲ ನೋಡಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮರೀತೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ಒಂದು ಆಫರ್ ನೋಡಿದೆ, ಸೊ ಬೈ ಟು ಮೈಸೂರು ಮಟನ್ ಪಲಾವ್ ಗೆಟ್ ಒನ್ ಮೈಸೂರು ಚಿಕನ್ ಪಲಾವ್ ಫ್ರೀ, ಆಮೇಲೆ ಬೈ ಟು ಮೈಸೂರು ಚಿಕನ್ ತೊಗೊಂಡ್ರೆ ಗೆಟ್ ಒನ್ ಮೈಸೂರು ಚಿಕನ್ ಪಲಾವ್ ಫ್ರೀ. ಸೊ ಬಾಂಗ್ಡಾ ಮೀಲ್ಸು ಬೈ ಟು ತೊಗೊಂಡ್ರೆ ಒಂದು ಫ್ರೀ, ಚಿಕನ್ ಮೀಲ್ಸು 2 ತೊಗೊಂಡ್ರೆ ಒಂದು ಫ್ರೀ. ಸೊ ಆಲ್ಮೋಸ್ಟ್ ಒಂದು 4 ವೆರೈಟೀಸ್ ಆಫ್ ಕಾಂಬೋಸ್ ಅನ್ನೋದು ಇಕ್ಕವ್ರೆ. ಸೊ ಇದ್ರಲ್ಲಿ ನಾನು ಬಾಂಗ್ಡಾ ಫಿಶ್ ಮೀಲ್ಸು ಮೇನ್ ಅದಕ್ಕೆ ತಾನೇ ಬಂದಿರೋದು ನಾವು. ಸೊ ಬಾಂಗ್ಡಾ ಫಿಶ್ ಮೀಲ್ಸ್ನ ಟ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಯಾವ್ದಾರ ಸ್ಪೆಷಲ್ ಸ್ಟಾರ್ಟರ್ ಇದ್ದರೆ ಸಿಗ್ನೇಚರ್ ಸ್ಟಾರ್ಟ್ರು ಅದನ್ನ ಟ್ರೈ ಮಾಡೋಣ. ಆ್ಯಂಡ್ ಮರೆತೆ ಯಾವುದೇ ಒಂದು ನೀವು ಆ ಸೀ ಫುಡ್ ರೆಸ್ಟೋರೆಂಟ್ಗೆ ಹೋದರೆ ಅಲ್ಲಿನ ಪ್ರಾನ್ಸ್ ಗೀರೋಷ್ಟು ಮಿಸ್ ಮಾಡದೆ ಟ್ರೈ ಮಾಡಿ. ನನ್ನ ಜೊತೆ ಹಂಗೆ ಜಾಯಿಂಟ್ ಆಯ್ಕೆ. ಸೊ ನೋಡ್ತಿರ್ಬೋದು ನೀವು, ಸೊ ಇಲ್ಲಿನ ಸ್ಪೆಷಲ್ ಡಿಶಸ್ ತರಿಸಿದ್ದೀವಿ. ಮೇನ್ಲಿ ಬಂದು ಮೊದಲದಾಗೆ ಇವರ ಪ್ರಾನ್ಸ್ ಘೀ ರೋಸ್ಟ್ ಅಂತ ತೊಗೊಂಡಿದ್ದೀವಿ, ನೋಡ್ತಿರ್ಬೋದು ನೀವು. ಸೊ ಪ್ರಾನ್ಸ್ ಘೀ ರೋಸ್ಟು ಸ್ಪೆಷಲ್ ಇಲ್ಲಿ ತುಂಬ ತುಂಬ ಫಾಸ್ಟ್ ಮೂವಿಂಗು. ಅದ್ರ ಜೊತೆಗೇ ಚಿಕನ್ ಸುಕ್ಕ ಒಂದೈತೆ, ಸೊ ಅದನ್ನು ತರಿಸಿದ್ದೀವಿ, ಹೇಳಿ ನೋಡ್ತಿರ್ಬೋದು. ಸೊ ಚಿಕನ್ ಸುಕ್ಕ ಇಟ್ಸ್ ಕೈಂಡ್ ಆಫ್ ನಿಮಗೆ ಡ್ರೈ ಆಗಿರುತ್ತೆ, ಜಾಸ್ತಿ ಒಂದು ಗ್ರೇವಿ ಇರಲ್ಲ, ಅದರಲ್ಲಿ ಆ ಕೊಬ್ಬರಿನೂ ತುರಿದಾಕಿರ್ತಾರೆ. ಸೊ ಅದರಲ್ಲ ಒಂದು ಮಸಾಲೆ ಸಗದಾಗಿರುತ್ತೆ. ಆ್ಯಂಡ್ ತುಂಬ ತುಂಬ ಸ್ಪೆಷಲ್ ಆದಂಥ ಮೇನ್ಲಿ ಇಂಟ್ರೋಲ್ಲೇ ನಿಮಗೆ ಹೇಳಿದ್ದೆ, ಇಲ್ಲಿ ಬೈ ಟು ಗೆಟ್ ಒನ್ ಆಫರ್ ನಡೀತಿದೆ ಅಂತ. ಸೊ ಅದರಲ್ಲಿ ಮಟನ್ ಪಲಾವ್ ತರಿಸಿದ್ದೀವಿ. ಆ್ಯಂಡ್ ಹಂಗೆ ಇವರ ಮೇನ್ ಫಿಶ್ ಮೀಲ್ಸು ಇವರ ಪ್ರಾನ್ಸಿಂದನೇ ಇಳಿಯೋಣಪ್ಪ. ಸೊ ಪ್ರಾನ್ಸ್ ಬಂದು ಭಾಳ ಅದ್ಭುತವಾಗಿ ಕುಕ್ ಮಾಡಿದ್ರು, ಕುಕಿಂಗ್ ಶಾರ್ಟು ನೋಡಿರ್ತೀರ. ಸೊ ಫಸ್ಟ್ ಬೈಟು ಹೋಗೋಣ. ಆ ಪಂಚ ಖಾರ ಇರಲಿ, ಆ ಹುಳಿ ಅಂಶ, ಆ ಸ್ವೀಟ್ನೆಸ್ ಬರೋದಿರಲಿ, ಆಮೇಲೆ ಆ ತುಪ್ಪದ ಘಮ ಅದು ನಿಮಗೆ ಕಂಪ್ಲೀಟಾಗಿ ಬರುತ್ತೆ. ಆ್ಯಂಡ್ ಮೋಸ್ಟ್ಲಿ ನಿಮಗೆ ಆ ಗ್ರೇವಿ ಏನಿದೆಯಲ್ಲ, ಆ ನೀರು ದೋಸೆಗೂ ಸೆಟ್ ಆಗುತ್ತೆ, ಪ್ಲೈನ್ ಆಗೂ ತಿನ್ಬೋದು ನೀವು. ನೀರು ದೋಸೆ ಜೊತೆಗೆ ಆ ಒಂದು ಗ್ರೇವಿ ಮಾತ್ರ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ಎಸ್, ಆ ಗ್ರೇವಿಯಲ್ಲಿ ಮೇನ್ ಬಂದು ಪರ್ಫೆಕ್ಟ್ ಆಗಿರೋ ಮಸಾಲೆ ಸ್ಪೈಸಸ್ಸೇ ಕರೆಕ್ಟಾಗಿ ಹಾಕಿದ್ರೆ ಆ ಟೇಸ್ಟ್ ಸಿಗುತ್ತೆ ನಿಮಗೆ. ಸೊ ತಿಕ್ಕಾಗೆ ತುಪ್ಪದ ಘಮ ಜೊತೆ ಅದ್ಭುತವಾಗಿದೆ. ಖಂಡಿತ ಇಲ್ಲಿ ಮಸ್ಟು ಟ್ರೈ ಮಾಡಿ ಈ ಒಂದು ಪ್ರಾನ್ಸ್ ಗೀರೋಸ್ಟನ್ನು. ಅಲ್ಲಲ್ಲಿ ಆ ಚಿಕ್ಕ ಚಿಕ್ಕ ಬಿಟ್ಸ್ ಹಾಗೆ ಗೋಡಂಬಿ ಸಿಕ್ತಿರೋದು, ಅದೊಂದು ಕ್ರಂಚಿನೆಸ್ಸು, ಅದು ಅದ್ಭುತವಾಗಿದೆ. ಬಾಯ್ಲ್ಡ್ ರೈಸು ಲೈಟಾಗಿ ಸ್ವಲ್ಪ ಹಾಕ್ಕೊಂಡು, ಆ ಮಂಗಳೂರು ಸ್ಟೈಲ್ ಫಿಶ್ ಕರಿ ಅಂದ್ರೆ ಆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಫಿಶ್ ಕರಿ ಮಾತ್ರ ಲೈಟಾಗಿ ಅದನ್ನು ನಂಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಒಂದಷ್ಟು ಜನರಿಗೆ ಬಾಯ್ಲ್ಡ್ ರೈಸ್ ಇಷ್ಟ ಇರಲ್ಲ, ಒಂದಷ್ಟು ಜನರಿಗೆ ವೈಟ್ ರೈಸ್ ಇಷ್ಟ ಇರುತ್ತೆ. ಸೊ ಇವ್ರ ಹತ್ರ ಆಪ್ಷನ್ ಇದೆ, ಯಾವ್ದು ಬೇಕಾದ್ರೂ ಅದು ನೀವು ತೊಗೋಬೋದು. ವಾವ್,
ಹುಳಿ ಅಂಶ ಬರುತ್ತೆ ನೋಡಿ ಆ ಮೀನು ಸಾರಲ್ಲಿ, ಪಾಪ ಅದ್ಭುತ ಆಗಿರುವೆ. ಹಂಗೆ ಅದನ್ನು ತಿಂತಾನೆ. ಇದ್ರ ಜೊತೆನೆ ನಾವು ಆ ಚಿಕನ್ ಸುಕ್ಕಾಗಿ ಇಳಿದ್ರೆ ಇನ್ನೂ ಸೇಕಾಗಿರು. ವಾವ್, ನಾನು ಚಿಕನ್ ಸುಕ್ಕ ಅದ್ಭುತ. ಲೈಟಾಗಿ ಆ ಮಸಾಲೆ ಬಂದು ನಿಮಗೆ ಸೆಮಿ ಗ್ರೇವಿ ಟೆಸ್ಟ್ ಕೊಡುತ್ತೆ, ಬಟ್ ನಿಮಗೆ ಡ್ರೈ ಆಗೂ ಇರುತ್ತೆ ಬೇಸು, ಅದೇ ರೀತಿ ಜ್ಯೂಸಿ ಆಗಿರುತ್ತೆ ಚಿಕನ್ ನೀಟು. ಡೆಫಿನೆಟ್ಲಿ ಚಿಕನ್ ಸುಕ್ಕನಾರ ತೊಗೊಳ್ಳಿ ಅಥವಾ ಪ್ರಾನ್ಸ್ ಗಿರೋಸ್ ಥರ ತೊಗೊಳ್ಳಿ, ಯಾವ್ದು ತೊಗೊಂಡ್ರು ಬೆಸ್ಟಾಗಿರುತ್ತೆ. ಆ್ಯಂಡ್ ಶೆಫ್ ಬಂದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರೋ ಶೆಫ್, ಅವರ ವೇ ಆಫ್ ಕುಕಿಂಗಲ್ಲೇ ಡಿಫ್ರೆಂಟ್ ಸ್ಟೈಲ್ ಇರುತ್ತೆ. ಆ್ಯಂಡ್ ಇನ್ನೊಂದು ಮೇನಾಗಿ ಹೇಳಬೇಕಂದ್ರೆ ಬಂದಿದ ತಕ್ಷಣ ಆ್ಯಂಬಿಯನ್ಸ್, ಒಂದು ವೈಡ್ ವೈಬ್ರೆಂಟ್ ಆಗಿರೋ ಆ್ಯಂಬಿಯನ್ಸ್, ಆ ಒಂದು ಪುಡಿ ಅನ್ನೋದು ಒಂದು ಸಿಗುತ್ತೆ. ಸೊ ಬೇಸಿಕಲಿ ಕೊಬ್ಬರಿ ಆಮೇಲೆ ಮಸಾಲೆ ಆ ಕೈಂಡ್ ಆಫ್, ಅದು ನಿಮಗೆ ನೀರು ದೋಸೆಗೆ ಪ್ಲೇನ್ ಆಗಿ ಹೋದ್ರೂ ಸಗದಾಗಿರುತ್ತೆ, ಇಲ್ಲ ವೈಟ್ ರೈಸ್ ಜೊತೆಗೆ ನೀವು ಅದ್ರ ಮೇಲೆ ಹಾಕ್ಕೊಂಡು ಹೋದರೂ ಅದ್ಭುತವಾಗಿರುತ್ತೆ. ಬೇಸಿಕಲಿ ಸಮ್ವಾಟ್ ಅದನ್ನು ಈ ಡ್ರೈ ಫಿಶ್ ಪುಡಿ ಅಂತಲೂ ಕರಿಬೋದು, ಅದನ್ನು ಸರ್ವ್ ಮಾಡ್ತಾರೆ ಒಬ್ಬೊಬ್ಬರು. ಸೊ ಆ ಒಂದು ಅಥೆಂಟಿಕ್ ಫೀಲ್ ಬರೋದಕ್ಕೇ ಬರ್ತು ನನಗೆ. ಮತ್ತೆ ಮತ್ತೆ ಈ ಒಂದು ಪ್ರಾನ್ಸ್ ಗಿರೋಷ್ಟು ಕರಿತೈತೆ, ಆ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಅದು ಈ ನೀರು ದೋಸೆಗೆ ಆ ಪರ್ಫೆಕ್ಟಾಗಿ ಸೆಟ್ ಆಗ್ತೈತೆ ಅದು. ನನಗೆ ಆ ಪರ್ಫೆಕ್ಟ್ ಲೆವೆಲ್ ಆಫ್ ಒಂದು ಆ ಸ್ವೀಟ್ನೆಸ್ಸು ಖಾರ ಅದರಲ್ಲಿ ಸಿಗ್ತೈತೆ. ಸೊ ಅದಕ್ಕೆ ಶೆಫ್ ಸೂಪರಾಗಿದೆ. ಬಂದರೆ ಖಂಡಿತ ಶೆಫ್ನ ಮೀಟ್ ಮಾಡಿ. ಬಾಂಗ್ಡೆ ಆ ಒಂದು ಮೀನ್ಸಲ್ಲಿ ಬಾಂಗ್ಡೆ ಮೀನ್, ಸೊ ಅದನ್ನು ಖಂಡಿತ ಟ್ರೈ ಮಾಡಬೇಕಲ್ಲ. ಎಷ್ಟು ಅದು ಕ್ಯಾಪ್ಚರ್ ಆಗ್ತಿದೆ ಗೊತ್ತಿಲ್ಲ. ಸೊ ಆ ಒಂದು ಮೇಲಿಂದ ಪಾರ್ಟ್ ಮಾತ್ರ ತಗೋತೀನಿ ನಾನು. ವಾವ್, ಈ ಫ್ರೆಶ್ ಮೀನಿಗೂ ಅಥವಾ ಆ ಹಳೆ ಮೀನಿಗೂ ಡಿಫ್ರೆನ್ಸ್ ಈಸಿಯಾಗಿ ಆ ಟೇಸ್ಟಲ್ಲಿ ಕಂಡುಹಿಡಿಬೋದು ನೀವು. ಆ ಮೇಲೆ ಪೂರ್ತಿ ಆ ರೋಸ್ಟ್ ಆಗಿರೋದಿರಲಿ, ಮೇಲೆ ಮಸಾಲೆ ಇರಲಿ, ಕಂಪ್ಲೀಟ್ಲಿ ರೋಸ್ಟ್ ಆಗಿದೆ ಅದ್ರ ಜೊತೆಗೆ. ಆ್ಯಂಡ್ ಆ ಮಸಾಲೆ ಬಂದು ಸಪ್ರೇಟಾಗೂ ಬರುತ್ತೆ, ಅದನ್ನು ಸೈಡ್ ಮಾಡಿದ್ರೆ. ಈ ಮೀನಲ್ಲಿ ಮೀನು ಅದರ ಚರ್ಮ. ಇಫ್ ಯು ಆರ್ ಎ ಫಿಶ್ ಲವರು, ಅದು ಫಿಶ್ ಬಿಡಿ, ಫಿಶ್ ಮೀಲ್ ಲವರ್ ಆಗಿದ್ರೆ ನೀವು ಡೆಫಿನೆಟ್ಲಿ ಈ ಒಂದು ಬಾಂಗ್ಲಾ ಫಿಶ್ ಮೀಲ್ನ ಟ್ರೈ ಮಾಡಿ. ಅದ್ಭುತ, ಕೋಸ್ಟಲ್ ಫುಡ್ಗೆ ತುಂಬ ತುಂಬ ಫೇಮಸ್ಸು. ಸೊ ಅದನ್ನು ಪ್ರಿಯಾರಿಟಿ ವೈಸ್ ತೊಗೊಂಡು ಎಷ್ಟಾಗಿ ಸರ್ವ್ ಮಾಡ್ತಾವ್ರೆ, ಅದ್ರ ಜೊತೆಗೆ ನಿಮಗೆ ಮಟನ್ ಪಲಾವ್ ಇರಲಿ ಇವೆಲ್ಲ ಸಿಗುತ್ತೆ ನೋಡಿ. ಮಾತಾಡ್ತಾ ಅರ್ಧ ಭಾಗ ಆ ಒಂದು ಮೀನನ್ನೇ ಖಾಲಿ ಮಾಡಿಬಿಟ್ಟೆ. ಇನ್ಸ್ಟಾಗ್ರಾಮಲ್ಲಿ ನಾನು ತಿಂದುಪತ ಅವ್ರನ್ನ ತುಂಬ ಜನ ಫಾಲೋ ಮಾಡ್ತಿರ್ತೀರ, ನಮ್ಮ ನಿಖಿತ್ ಶೆಟ್ಟಿ ಅವರು. ಸೊ ಅವರು ಬಂದಿದ್ದರು, ಅವ್ರನ್ನ ಮೀಟ್ ಮಾಡಿದೆ, ಭಾಳ ಸಂತೋಷ ಆಯಿತು. ತುಂಬ ದಿವಸಗಳ ನಂತರ ಮೀಟ್ ಮಾಡಿದ್ದು ನಾನು, ತುಂಬ ತುಂಬ ಆಲ್ಮೋಸ್ಟ್ ವರ್ಷಗಟ್ಟಲೆ ಆಯಿತು ಅವ್ರನ್ನ ಮೀಟ್ ಮಾಡಿ. ಫೋನಲ್ಲಿ ಮಾತಾಡಿದ್ವಿ, ಆಮೇಲೆ ಹಂಗೆ ಸಡನ್ನಾಗಿ ಮೀಟ್ ಆಗಿದ್ದು ನಾವು, ಕೋಇನ್ಸಿಡೆನ್ಸ್ ಅದು. ಅವರು ಬರ್ತೀನಿ ಅಂತ ಗೊತ್ತಾಗಲಿಲ್ಲ, ನಾನು ಇಲ್ಲೇ ಬರ್ತೀನಿ ಅಂತ ಅವ್ರಿಗೂ ಗೊತ್ತಾಗಲಿಲ್ಲ. ಸಡನ್ನಾಗಿ ಕೋಇನ್ಸಿಡೆನ್ಸ್ ಆಗಿ ಮೀಟ್ ಮಾಡಿದ್ವಿ, ಭಾಳ ಸಂತೋಷ ಆಯಿತು. ಆ ಒಂದು ಮಾತುಕತೆ ಚೆನ್ನಾಗಿತ್ತು. ಸೊ ಡೆಫಿನೆಟ್ಲಿ ಅವ್ರ ಪೇಜ್ನ ಫಾಲೋ ಮಾಡಿ, ತುಂಬ ಜನ ಫಾಲೋ ಮಾಡ್ತಿದ್ದೀರಾ. ಒಳ್ಳೆ ಕಂಟೆಂಟ್ ಕೊಡ್ತಾವ್ರೆ, ಒಳ್ಳೆ ಜಾಗವನ್ನು ತೋರಿಸ್ತಾವ್ರೆ. ಡೆಫಿನೆಟ್ಲಿ ಅವ್ರನ್ನ ಯೂಟ್ಯೂಬಲ್ಲೂ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಈಗ ನಾವು ಈ ಒಂದು ಮಟನ್ ಪಲಾವನ್ನ ಟ್ರೈ ಮಾಡೋಣ. ಸೊ ಇವ್ರು ಮಾಡೋ ಮಟನ್ ಪಲಾವ್ ಬಂದು ನಿಮಗೆ ಆ ಹನುಮಂತು ಪಲಾವ್ ಇದೆಯಲ್ಲ, ಸಿಮಿಲ್ಯಾರಿಟಿ ಆಫ್ ಆ ಟೇಸ್ಟ್ ಕೊಡುತ್ತೆ. ಸೊ ಮಟನ್ ಸಿ, ದೊನ್ನೆ ಬಿರಿಯಾನಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಆ್ಯಂಡ್ ಇಲ್ಲಿ ಈ ಒಂದು ಪಲಾವ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ವಾವ್, ರೈಸ್ ಆ ಒಂದು ಬೈಟ್ ಹೋಗೋ ಟೈಮಲ್ಲಿ ಅದರ ತುಪ್ಪದ ಘಮ ಅದು ಹೊಡೆಯುತ್ತೆ. ನಂತರ ಬಳಸಿರುವ ಸ್ಪೈಸಸ್ಸು ಆ ಒಂದೊಂದಾಗಿ ನನಗೆ ಅದರ ಫ್ಲೇವರ್ ಹಂಗೇ ಬಾಯಿಗಡೆನೆ ಇರುತ್ತೆ ನೋಡಿ. ತುಂಬ ತುಂಬ ಮೈಲ್ಡಾಗಿ ಆ ಒಂದು ಸ್ವೀಟ್ನೆಸ್ ಬರುತ್ತೆ ಬಿಕಾಸ್ ಆಫ್ ಈರುಳ್ಳಿಯಿಂದ. ಸೊ ಈರುಳ್ಳಿ ಇದ್ರೆ ಲೈಟಾಗಿ ನಿಮಗೆ ಆ ಒಂದು ಸ್ವೀಟ್ನೆಸ್ ಟೆಕ್ಸ್ಚರ್ ಅನ್ನೋದು ಬರುತ್ತೆ. ಆ್ಯಂಡ್ ಮಟನ್ ಪೀಸು, ಮಟನ್ ಪೀಸ್ ಅಲ್ಲ ಇದು, ಇದು ಮಟನ್ ಕೇಕ್. ಅಷ್ಟು ಟೆಂಡರಿಯಾಗಿ ಆ ಜ್ಯೂಸಿನೆಸ್ಸು, ಆ ಸಾಫ್ಟಿ ಮೀಟು, ಮೇನ್ ಪಿಂಕಿಶ್ ಮೀಟು, ಆ ಪರ್ಫೆಕ್ಟಾಗಿ ಟೆಕ್ಸ್ಚರ್ ಐತೆ ಅದರಲ್ಲಿ. ರೈತ ಕೊಟ್ಟಿರ್ತಾರೆ ಇದಾಗೆ ರೈತ ಹಾಕ್ಕೊಂಡು. ಸೊ ಇವ್ರ ಹತ್ರ ಕಾಂಬಸ್ ಇರೋದು ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಏನೇನು ಕಾಂಬಸ್ ಅವೈಲೇಬಲ್ ಇದೆ ಅಂತ ಡೆಫಿನೆಟ್ಲಿ ಟ್ರೈ ಮಾಡಿ. ವೆರಿ ಸೂನ್ ನಿಮಗೆ 4 AM ಮಟನ್ ಪಲಾವ್, ಮೈಸೂರು ಮಟನ್ ಪಲಾವ್ ಬಂದು ಈ ರೆಸ್ಟೋರೆಂಟಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನು ಆದರೆ ಫ್ಯೂಚರಲ್ಲಿ ಬಂದು ಟ್ರೈ ಮಾಡೋಣ. ನೀವು ಸುತ್ತಮುತ್ತ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ಇವ್ರು ಕೊಡ್ತಿರೋ ಈ ಮಂತು ಎಂಟೈರ್ ಆಗಿ ನಿಮಗೆ ಈ ಕಾಂಬೋ ಆಫರ್ಸ್ ಬಂದು ಡೆಫಿನೆಟ್ಲಿ ಮಸ್ಟ್ ಟು ಟ್ರೈ, ಮಿಸ್ ಮಾಡಬೇಡಿ ಸುತ್ತಮುತ್ತ ಇದ್ದೀರಾ ಅಂತಂದರೆ. ಇವರ ಸ್ಪೆಷಲ್ ಆದಂಥ ಒಂದು ಫಿಶ್ ಮೀಲ್ಸ್ನ ಟ್ರೈ ಮಾಡಿದೆ, ಎಸ್ಪೆಷಲಿ ಆ ಫಿಶ್ ಮೀಲ್ಸಲ್ಲಿ ಅವರ ಒಂದು ಬಾಂಗ್ಡೆ ಮೀನ್.
ಅದ್ಭುತವಾದಂತಿತ್ತು ಟೇಸ್ಟು. ಆಮೇಲೆ ಬೇರೆ ಆ ಫಿಶ್ ಕರಿ ಇರಲಿ, ಆ ಪ್ರಾನ್ಸ್ ಗಿರೋಸ್ ಇರಲಿ, ಆ ಒಂದೊಂದು ಕಡೆ ಮಾಡೋ ಟೈಮಲ್ಲಿ ಆ ಮಸಾಲೆಯಲ್ಲಿ ಲೈಟಾಗಿ ಕಲರ್ ಆ್ಯಡ್ ಮಾಡ್ತಾರೆ, ಆಮೇಲೆ ಆರ್ಟಿಫಿಷಿಯಲ್ ಆ ಒಂದು ಕಲರಿಂಗ್ ಇರಲಿ, ಮಸಾಲೆ ಇರಲಿ, ಇವೆಲ್ಲ ಆ್ಯಡ್ ಮಾಡ್ತಾರೆ. ಬಟ್ ಇಲ್ಲಿ ಬಂದು ಅವೆಲ್ಲ ಯಾವುದೂ ಇಲ್ಲ, ಅದೊಂದು ಮೇನ್ ಪ್ಲಸ್ ಪಾಯಿಂಟು ನಿಮಗೆ ಇಲ್ಲಿ ಬಂದು ಟೇಸ್ಟ್ ಮಾಡೋ ನಿಮಗೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಬಂದು ಆ ಒಂದು ಟೇಸ್ಟ್ ವೈಸ್ ಇರಲಿ, ಅಥೆಂಟಿಕ್ ಫೀಲ್ ಸಿಗುತ್ತೆ ನಮಗೆ. ಎಸ್ಪೆಷಲಿ ಆ ಮಂಗಳೂರಿಗೆ ಹೋಗಿ ನಾವು ಟ್ರೈ ಮಾಡಬೇಕಂತೇನಿಲ್ಲ, ಅಲ್ಲಿ ನಾ ಒಂದು ಅಥೆಂಟಿಕ್ ರುಚಿ ಅನ್ನೋದು ನಿಮಗೆ ನಮ್ಮ ಈ ಒಂದು ಜೆ ಪಿ ಶೆಟ್ಟಿ ಕಿಚನಲ್ಲಿ ಸಿಗುತ್ತೆ. ಸೊ ಖಂಡಿತ ಡೆಫಿನೆಟ್ಲಿ ಸುತ್ತಮುತ್ತ ಇದೀರಂತಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಜವಾಗ್ಲೂ ಪೂರ್ತಿ ಮೀನ್ನ ಖಾಲಿ ಮಾಡಿದೆ, ಪೂರ್ತಿ ಮೀಲ್ಸ್ನೇ ಖಾಲಿ ಮಾಡಿದೆ. ಆಮೇಲೆ ಮಟನ್ ಪಲಾವ್, ಸೊ ಮಟನ್ ಬಿರಿಯಾನಿ ಡಿಫ್ರೆಂಟು, ಮಟನ್ ಪಲಾವ್ ಡಿಫ್ರೆಂಟು ಕೈಂಡ್ ಆಫ್ ಟೇಸ್ಟಲ್ಲೇ ನಿಮಗೆ ಒಂದು ಆ ಒಂದು ಫೀಲ್ ಬರುತ್ತೆ. ಸೊ ಇನ್ನೊಂದು ವಾಸಗಳಲ್ಲಿ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ. ಸುತ್ತಮುತ್ತ ಇದೀರಂತಂದರೆ ಡೆಫಿನೆಟ್ಲಿ ಬಂದು ಒಮ್ಮೆ ಟ್ರೈ ಮಾಡಿಬಿಟ್ಟು ಹೋಗಿ. ಸೊ ಫಿಶ್ ಮೀಲ್ಸ್ ಲವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಇಟ್ಸ್ ಎ ವರ್ತ್ ಅಂತೀನಿ ನಿಮಗೆ. ಸೊ ಒನ್ ಟಿಲ್ ದನ್, ಬೈ ಫ್ರಮ್ ಶರತ್.